ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ, ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಅನೇಕ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡಿದಂಥವರು ಮತ್ತು ಆತ್ಮೀಯರೂ ಆದಂಥ ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇಲ್ಲಿ ನೆರೆದಂಥ ಬಂಧುಗಳೇ, ತುಂಬ ಸಂತೋಷ ಆಗಿದೆ. ಮೊದಲನೇ ಬಾರಿಗೆ ಶಿವಮೊಗ್ಗ ನಗರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಭಿಮಾನಿಗಳ ಈ ಸಭೆ ನನ್ನ ಹೃದಯವನ್ನು ಉಬ್ಬಿಸಿದೆ. ನಿಮ್ಮೆಲ್ಲರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅಂತ ನಂಬಿಕೆಯನ್ನು ನಾನು ಈಗ ಮಾಡಿಕೊಂಡಿದ್ದೀನಿ. ಬೆಳಿಗ್ಗೆ ನಾನು ಪಾದಯಾತ್ರೆಗೆ ಉದ್ಘಾಟನೆ ಮಾಡಿದೆ. ತಾವು ಪಾದಯಾತ್ರೆಯ ಮುಖಾಂತರ ಇಲ್ಲಿ ಬಂದು ಕೂತಿದ್ದೀರಿ. ನಿಮ್ಮ ಶ್ರಮಕ್ಕೆ, ನಿಮ್ಮ ಇಚ್ಛಾಶಕ್ತಿಗೆ ನಾನು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗೋದಿಲ್ಲ. ತಾವೆಲ್ಲ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಮೊಗ್ಗ ಅವರ ಮಾತನ್ನು ಕೇಳಬೇಕು. ಇಬ್ಬರೂ ಇಲ್ಲಿಗೆ ಶಿವಮೊಗ್ಗ ಬಂದಿದ್ದಾರೆ ಅಂದರೆ ಇಡೀ ಕಾಂಗ್ರೆಸ್ ಪಕ್ಷವೇ ಇಲ್ಲಿಗೆ ಬಂದಂತಾಗಿದೆ. ಇವತ್ತು ಮಲೆನಾಡಿನ ಸಮಸ್ಯೆಗಳು ಇದ್ದಾವೆ, ಅವೆಲ್ಲವನ್ನು ನಾನು ಈಗ ಬಿಚ್ಚಿ ಹೇಳಕ್ಕೆ ಹೋಗೋದಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ. ಅಧಿಕಾರ ಅಂತ ಹೇಳಿದ್ರೆ ಅದು ದುಡ್ಡು ಹೊಡೆಯಕ್ಕಲ್ಲ, ಶೋಷಣೆ ಮಾಡೋಕ್ಕಲ್ಲ, ಜನರ ಸೇವೆ ಮಾಡೋದಕ್ಕೆ. ಇವತ್ತು ಆ ಅವಕಾಶವನ್ನು ನಾನು ಎಂದೂ ಕೂಡ ದುರುಪಯೋಗ ಪಡಿಸ್ಕೊಂಡವನಲ್ಲ. ಆದ್ದರಿಂದ ಇವತ್ತು ನಾನು ಸಿದ್ದರಾಮಯ್ಯನವ್ರ ಮಾತನ್ನು, ಶಿವಕುಮಾರ್ ಮಾತನ್ನು ಕೇಳಬೇಕು. ಜೊತೆಗೆ ಅವರು ಇಲ್ಲಿ ಮೊದಲನೇ ಸಾರಿಗೆ ಇಬ್ಬರು ಒಟ್ಟಿಗೆ ಇಲ್ಲಿಗೆ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ನನಗೆಷ್ಟು ಹೃದಯ ತುಂಬಿದೆ ಅಂತ ಹೇಳಿದರೆ ಅವರ ಬರುವಿಕೆಯನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸಿ, ತಾವು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ, ತಮಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು, ಕೃತಜ್ಞತೆಯನ್ನು ನಾನು ಸಲ್ಲಿಸಿ ನಮಗೆಲ್ಲರೂ ಹೋಗುತ್ತೇನೆ. ನ್ಯೂಸ್ ಫಸ್ಟ್.